ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ತುಂಬಾ ಯೂಸ್ ಆಗುವಂತಹ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲನೇ ಟಿಪ್ ಬಂದು ನೋಡಿ, ಈ ಥರ ನಾವು ಅಂಗಡಿಯಿಂದ ಗ್ರೋಸರಿ ತಂದಿರ್ತೀವಲ್ವ, ಅದು ಹೆಸರುಕಾಳಾಗಿರ್ಬೋದು, ಬೇಳೆ ಆಗಿರ್ಬೋದು ಅಥವಾ ಅವಲಕ್ಕಿ ಆಗಿರ್ಬೋದು, ನಾವು ಅದನ್ನು ಪ್ಯಾಕೆಟ್ನ ಕಟ್ ಮಾಡಿ ನಾವು ಒಂದು ಡಬ್ಬಕ್ಕೆ ಹಾಕ್ಕೊಂಡು ಪ್ಯಾಕೆಟ್ನ ಎಸ್ದು ಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ, ಇದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಲ್ವಾ ಪ್ಯಾಕೆಟ್ ಮೇಲೆ, ಅಂದರೆ ಇದು ಯಾವಾಗ ಇದ್ರ ಡೇಟ್ ಮುಗಿಯುತ್ತೆ ಅಂತ, ಅದು ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಇದನ್ನ ಎಸ್ದು ಬಿಡ್ತೀವಿ ಅಲ್ವಾ, ಅದಕ್ಕೋಸ್ಕರ ನಾವು ಈ ಥರ ಡಬ್ಬಕ್ಕೆ ಹಾಕಿದ ಮೇಲೆ ಇದನ್ನ ಎಸೆಯೋಕ್ಕೂ ಮುಂಚೆ ನಾವು ಈ ಎಕ್ಸ್ಪೈರಿ ಡೇಟ್ ಇರೋ ಜಾಗನ ಕಟ್ ಮಾಡಿಕೊಂಡು ನಾವು ಡಬ್ಬದೊಳಗೆ ಹಾಕೋಬೇಕಾಗುತ್ತೆ. ಇದರಿಂದ ನಾವು ಪ್ರತಿ ಸಾರಿ ಯೂಸ್ ಮಾಡುವಾಗ ನಮಗೆ ಇದ್ರ ಡೇಟ್ ಯಾವಾಗ ಮುಗಿಯುತ್ತೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾವು ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ನೋಡಿ, ಈ ಥರ ಡೇಟ್ನ ಕಟ್ ಮಾಡಿಕೊಂಡು ಡಬ್ಬದೊಳಗೆ ಹಾಕಿ ನಾವು ಈ ಥರ ಮುಚ್ಚಳ ಮುಚ್ಚಿ ಇಟ್ಕೋಬೋದು. ನಾವು ಪ್ರತಿ ಸಾರಿ ಯೂಸ್ ಮಾಡುವಾಗ ಇದು ನಮ್ಮ ಕಣ್ಣಿಗೆ ಬೀಳುತ್ತೆ ಅಲ್ವಾ, ಆವಾಗ ನಮಗೆ ಆರಾಮಾಗಿ ಗೊತ್ತಾಗುತ್ತೆ ಇದ್ರ ಡೇಟ್ ಇದೆಯೋ ಇಲ್ವೋ ಅಂತ. ಇದೇ ಥರ ನಾವು ಇದನ್ನ ಮೇಲ್ ಕೂಡ ಅಂಟಿಸ್ಕೊಳ್ಬಹುದು, ಅಂದರೆ ಡಬ್ಬದ ಮುಚ್ಚಳ ಇರುತ್ತೆ ಅಲ್ವಾ, ಮುಚ್ಚಳದ ಮೇಲೆ ಈ ಥರ ಒಂದು ಟೇಪ್ ಹಾಕ್ಬಿಟ್ಟು ಇದನ್ನ ಈ ಥರ ಅಂಟಿಸ್ಕೊಳ್ಳೋದ್ರಿಂದ ಇದು ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಪ್ರತಿ ಸಾರಿ ಯೂಸ್ ಮಾಡುವಾಗ ಡೇಟ್ ನೋಡಿಕೊಂಡು ಆರಾಮಾಗಿ ಯೂಸ್ ಮಾಡಬಹುದು. ಇನ್ನು ನೆಕ್ಸ್ಟ್ ಟಿಪ್ ಬಂದು, ಚಳಿ ಟೈಮಲ್ಲಿ ಈ ಥರ ಪೂರಿ ಇರುತ್ತೆ ಅಲ್ವಾ, ಅದು ಮೆತ್ಕಾಗೋದು ಜಾಸ್ತಿ, ಯಾಕಂದರೆ ಜಾಸ್ತಿ ಥಂಡಿ ಇರುತ್ತೆ ಅಲ್ವಾ, ಗಾಳಿ ಇರುತ್ತೆ, ಅಂಥ ಟೈಮಲ್ಲಿ ಪೂರಿ ಅನ್ನೋದು ಮೆತ್ಕಾಗೋಗುತ್ತೆ. ಇದು ತಿನ್ನೋದಕ್ಕೂ ಚೆನ್ನಾಗಿರಲ್ಲ, ಟೇಸ್ಟ್ ಕೂಡ ಇರೋದಿಲ್ಲ. ನಾವು ಇದನ್ನ ಗರಿಗರಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ, ನೋಡಿ, ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದೆರಡು ನಿಮಿಷ ಪ್ಯಾನ್ ಬಿಸಿ ಆದಮೇಲೆ ನಾವು ಇದಕ್ಕೆ ಕಡಲೆಪೂರಿನ ಹಾಕ್ಕೊಂಡು ಒಂದೆರಡು ನಿಮಿಷದವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಥರ ಕೈ ಆಡಿಸ್ಕೋಬೇಕಾಗುತ್ತೆ. ಇದರಿಂದ ಪೂರಿ ಅನ್ನೋದು ಗರಿಗರಿಯಾಗಿರುತ್ತೆ, ಹಾಗೆ ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಕೆಲವೊಂದು ಸತಿ ನಾವು ಪ್ಯಾಕೆಟ್ನ ಓಪನ್ ಮಾಡಿ ಇಟ್ಟಾಗಲೂ ಕೂಡ ಅದರೊಳಗೆ ಗಾಳಿ ಹೋಗಿ ಈ ಥರ ಪೂರಿ ಮೆತ್ಕಾಗಿ ಹೋಗುತ್ತೆ. ಆವಾಗಲೂ ಕೂಡ ನಾವು ಈ ಮೆಥಡ್ನ ಯೂಸ್ ಮಾಡ್ಬೋದು. ಸಿಂಪಲ್ ಆಗಿತ್ತು ಟಿಪ್ಸ್, ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಯೂಸ್ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಇನ್ನು ಮೂರನೇ ಟಿಪ್ ಬಂದು, ನಾವು ಮಾರ್ಕೆಟಿಂದ ಹೊಸ ಪೊರ್ಕೆ ತಂದಿರ್ತೀವಿ ಅಲ್ವಾ, ಇದರಲ್ಲಿ ಡಸ್ಟೇ ಜಾಸ್ತಿ ಇರುತ್ತೆ. ಪ್ರತಿ ಸರಿ ನಾವು ಮನೇಲಿ ಕಸ ಗುಡಿಸ್ದಾಗಲೂ ಇದರಲ್ಲಿರೋಂಥ ಡಸ್ಟೇ ಮನೆ ತುಂಬ ಉದುರ್ತಾ ಇರುತ್ತೆ. ಈ ಥರ ಆಗಬಾರ್ದು ಅಂತಂದರೆ, ಅಂದರೆ ಇದರಲ್ಲಿರೋಂಥ ಡಸ್ಟನ್ನು ಹೇಗೆ ತೆಗೆಯೋದು ಅಂತ ಅಂದರೆ, ನೋಡಿ, ಸ್ಟೌವ್ನ ಹಚ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲಿಟ್ಟು ನಾವು ಈ ಸ್ಟೌವ್ನ ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಉರಿಸ್ಬೇಕು, ಅಂದರೆ ಸ್ಟೌವ್ ಫುಲ್ ಚೆನ್ನಾಗಿ ಕಾಯಬೇಕು. ಆಮೇಲೆ ಸ್ಟೌವ್ನ ಆಫ್ ಮಾಡಿಕೊಂಡು ಪೊರ್ಕೆನ ನಾವು ಈ ಥರ ಸ್ಟೌವ್ ಮೇಲೆ ಇಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಪೊರ್ಕೆಯಲ್ಲಿರೋಂಥ ಡಸ್ಟ್ ಎಲ್ಲ ಉದುರೋಗುತ್ತೆ, ಯಾಕಂದರೆ ಸ್ಟೌವ್ ಚೆನ್ನಾಗಿ ಕಾಯ್ದಿರುತ್ತೆ ಅಲ್ವಾ. ಅದ್ರ ಬಿಸಿ ಶಾಖಕ್ಕೆ ಇದರಲ್ಲಿರೋಂಥ ಡಸ್ಟ್ ಎಲ್ಲ ಉದುರೋಗಿ ಪೊರ್ಕೆ ಅನ್ನೋದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಹಾಗೆ ನಮಗೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಪೊರ್ಕೆ. ಐ ಹೋಪ್ ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಈ ಟಿಪ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಟೇಪ್ ಇರುತ್ತೆ ಅಲ್ವಾ, ವೈಟ್ ಟೇಪ್ ಆಗಿರ್ಬೋದು, ಇನ್ಸುಲೇಷನ್ ಟೇಪ್ ಆಗಿರ್ಬೋದು, ಯಾವುದೇ ಥರ ಟೇಪ್ ಇರ್ಬೋದು. ನಮಗೆ ಇದ್ರ ಎಂಡ್ ಅನ್ನೋದು ಬೇಗ ಸಿಗೋದೇ ಇಲ್ಲ. ಅದರಲ್ಲೂ ನಮ್ಗೆ ಏನಾದರೂ ಅರ್ಜೆಂಟಲ್ಲಿ ಎಮರ್ಜೆನ್ಸಿಗೆ ಬೇಕು ಅಂತ ಅಂದರೆ ಇದ್ರ ಎಂಡ್ ಸಿಗದೇ ಇದ್ದಾಗ ತುಂಬ ಕಿರಿಕಿರಿ ಆಗೋಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಸೇಫ್ಟಿ ಪಿನ್ನ ತೊಗೊಂಡು ನಾವು ಇದ್ರ ಎಂಡಲ್ಲಿ ಈ ಥರ ಹಚ್ಕೊಳ್ಳೋದ್ರಿಂದ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಬೇಗ ಸಿಕ್ಬಿಡುತ್ತೆ. ನಾವು ಆರಾಮಾಗಿ ಇದನ್ನ ಫೈಂಡ್ ಔಟ್ ಮಾಡ್ಬೋದು ಇದ್ರ ಎಂಡ್ ಇಲ್ಲೇ ಇದೆ ಅಂತ. ನೋಡಿ, ತುಂಬ ಸಿಂಪಲ್ ಆಗಿತ್ತು ಟಿಪ್ಪು, ಆದರೆ ತುಂಬ ಯೂಸ್ಫುಲ್ ಆಗಿರೋಂಥ ಟಿಪ್ ಇದು. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು ಚಾರ್ಜರ್ ಬಗ್ಗೆ. ನೋಡಿ, ಪ್ರತಿಯೊಬ್ಬರ ಮನೇಲೂ ಈ ಥರ ಚಾರ್ಜರ್ ಇರುತ್ತೆ ಅಲ್ವಾ, ಅದರಲ್ಲೂ ಇತ್ತೀಚೆಗೆ ಎಲ್ಲ ಚಾರ್ಜರ್ಗಳು ವೈಟ್ ಕಲರಲ್ಲೇ ಬರ್ತಾ ಇದೆ. ಈ ವೈಟ್ ಕಲರ್ ಅನ್ನೋದು ಏನು ಲುಕ್ಕಾಗಿ ಕಾಣಿಸುತ್ತೋ, ಇದು ಗಲೀಜಾದರೆ ಅಷ್ಟೇ ಕೆಟ್ಟದಾಗ ಕೂಡ ಕಾಣಿಸ್ತಾ ಇರುತ್ತೆ. ಮನೆಗೆ ಯಾರಾದರೂ ಬಂದಾಗ ಅವರಿಗೆ ನಮ್ಮ ಚಾರ್ಜರ್ ಯೂಸ್ ಮಾಡೋಕೆ ಕೊಡಬೇಕು ಅಂದರೆ ಒಂಥರ ಆಗುತ್ತೆ, ಯಾಕಂದರೆ ಗಲೀಜಾಗಿರುತ್ತೆ ಅಲ್ವಾ. ಅಂಥ ಟೈಮಲ್ಲಿ ನಾವು ಇದನ್ನ ವಾಶ್ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನ ಕೋಲ್ಗೇಟಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿ, ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ನ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವ ಕಲರ್ ಪೇಸ್ಟ್ ಇರುತ್ತೋ ಅದನ್ನೇ ಹಾಕ್ಕೊಂಡು ಒಂದು ಸ್ವಲ್ಪ ಹತ್ತಿಯಿಂದ ಈ ಥರ ರಬ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಚಾರ್ಜರು. ನಾವು ಇದನ್ನ ಪ್ರತಿದಿನ ಏನು ಮಾಡಬೇಕಾಗಿಲ್ಲ, ಯಾಕಂದರೆ ಅಷ್ಟು ಬೇಗ ಏನು ಚಾರ್ಜರು ಕೊಳೆ ಆಗೋದಿಲ್ಲ. ನಾವು ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ಇದು ಕೊಳೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ತಿಂಗಳಿಗೆ ಒಂದು ಸತಿನೋ ಅಥವಾ ಎರಡು ತಿಂಗಳಿಗೆ ಒಂದು ಸತಿನೋ ಕ್ಲೀನ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ, ತುಂಬ ಬಾಳಿಕೆ ಬರುತ್ತೆ ಚಾರ್ಜರು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸಡನ್ನಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅವ್ರಿಗೆ ನಮ್ಮ ಚಾರ್ಜರ್ನ ಕೊಡಬೇಕು ಅಂದರೆ ಗಲೀಜಾಗಿದ್ರೆ ಒಂಥರ ಆಗುತ್ತೆ ಅಲ್ವಾ, ಏನಾದರೂ ಅನ್ಕೋತಾರೆ ಅಂತ. ಆ ಥರ ಟೆನ್ಷನೇ ಇರೋದಿಲ್ಲ ನಾವು ಅವಾಗವಾಗ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ನಾನಂತೂ ತಿಂಗಳಿಗೆ ಒಂದು ಸತಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಅದಕ್ಕೋಸ್ಕರ ನನ್ನ ಚಾರ್ಜರು ಗಲೀಜಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಈ ಥರ ವೈರ್ಗೂ ಕೂಡ ನಾವು ಈ ಥರ ಕೋಲ್ಗೇಟ್ನ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಕಡೆಯೂ ಇವಾಗ ಕೋಲ್ಗೇಟಿಂದ ಈ ಥರ ರಬ್ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಕ್ಲೀನ್ ಆಗಿದೆ ಅಲ್ವಾ, ಸೇಮ್ ಹೊಸ ಚಾರ್ಜರ್ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ, ಅಷ್ಟೊಂದು ಕ್ಲೀನ್ ಆಗುತ್ತೆ ಇದರಿಂದ.
ಸೊ ಇವತ್ತಿನ ಈ ಎಲ್ಲ ಟಿಪ್ಗಳು ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ, ಹಾಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದ ಒಳ್ಳೊಳ್ಳೆ ಟಿಪ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಹೊಸ ಟಿಪ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.